ಶಿರಟ್ಟಿ ದಮ್ ಎಷ್ಟೈತಿ ನೋಡೋಣ. ಬೋಲೋ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ನಮ್ಮ ನಾಯಕರಾದಂತ ಬಿ ಎಸ್ ಯಡಿಯೂರಪ್ಪನವರಿಗೆ, ಈ ದಮ್ಮು 23ನೇ ಚುನಾವಣೆವರೆಗೂ ಗಟ್ಟಿಯಾಗಿ ಇಟ್ಕೋಬೇಕು. ಆತ್ಮೀಯ ಬಂಧುಗಳೇ, ಭಾವೈಕ್ಯ ನಾಡು ಶಿರಟ್ಟಿ ತಾಲೂಕು, ತುಂಗಭದ್ರೆಯ ದಡದ ತೀರದಲ್ಲಿ ಅತ್ಯಂತ ಫಲವತ್ತವಾಗಿರುವಂಥ ಬೀಡು ಮುಂಡರಗಿ, ಇವೆರಡೂ ಸೇರಿ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಈ ಕ್ಷೇತ್ರ ಮುಂದುವರಿತಾ ಇದೆ. ಜನಸಂಕಲ್ಪ ಯಾತ್ರೆಯ ಈ ಬೃಹತ್ ಸಮಾವೇಶದಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಕಣ್ಣಿಗೆ ಜನರ ತಲೆನೇ ಕಾಣ್ತಾವೆ ಹೊರತಾಗಿ ನೆಲ ಕಾಣ್ತಾ ಇಲ್ಲ. ನನ್ನ ರಾಜಕೀಯ ಜೀವನದ ಅನುಭವದಲ್ಲಿ ಶಿರಟ್ಟಿ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಜನಸಮೂಹ ಹಿಂದೆಂದೂ ಕೂಡ ಇರಲಿಲ್ಲ. ಅಷ್ಟು ಅಭೂತಪೂರ್ವವಾದಂಥ ಜನ ಇವತ್ತು ಸ್ಪಂದನೆಯನ್ನು ಜನಸಂಕಲ್ಪಕ್ಕೆ ಮಾಡಿದ್ದಾರೆ. ಇದು ಇಡೀ ಕರ್ನಾಟಕದಂತ ನಾವೆಲ್ಲಿ ಹೋದರೂ ಕೂಡ ಜನಸ್ಪಂದನೆ ಬಹಳ ಬೃಹತ್ ಪ್ರಮಾಣದಲ್ಲಿ ನಡೀತಿರುವಂಥದ್ದು, ಜನಸಂಕಲ್ಪಕ್ಕೆ ಬೆಂಬಲ ಅಭೂತಪೂರ್ವವಾಗಿ ಸಿಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇದು ಮುಂದಿನ ದಿನಗಳಲ್ಲಿ ಜನಸಂಕಲ್ಪ ಯಾತ್ರೆ ವಿಜಯ ಪಥದ ಯಾತ್ರೆಯಾಗಿ 2023ಕ್ಕೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಬಾವುಟವನ್ನ ವಿಧಾನಸಭೆಯ 3ನೇ ಮಹಡಿಯಲ್ಲಿ ಹಾರಿಸ್ತೇವೆ ಅನ್ನುವಂಥ ವಿಶ್ವಾಸದೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ ಬಂಧುಗಳಿಗೆ. ಈ ಜನಸಂಕಲ್ಪ ಯಾತ್ರೆಯ ನೇತೃತ್ವವನ್ನು ವಹಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತ ಹೋರಾಟಗಾರರು, ಕರ್ನಾಟಕದ ಕಣ್ಮಣಿ, ಕರ್ನಾಟಕದ ಅಭಿವೃದ್ಧಿಯ ಹರಿಕಾರರು, ನಿಕಟಪೂರ್ವ ಮುಖ್ಯಮಂತ್ರಿಗಳು, ನಮ್ಮ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬರೇ, ಅದೇ ರೀತಿ ವೇದಿಕೆ ಮೇಲಿರುವಂಥ ಹಿರಿಯ ಸಚಿವರಾದಂಥ ಗೋವಿಂದ ಕಾರಜೋಳ ಅವರೇ, ಹಾಗೂ ಸಿ ಸಿ ಪಾಟೀಲ್ ರೇ, ಬಿ ಸಿ ಪಾಟೀಲ್ ರೇ, ಈಗ ತಾನೇ ಮಾತನಾಡಿ ನಿರ್ಗಮಿಸಿರುವಂಥ ಶ್ರೀ ರಾಮ್ಲು ಅವರೇ, ಮತ್ತು ಈ ಭಾಗದ ಜನಪ್ರಿಯ ಸಂಸತ್ ಸದಸ್ಯರಂತಹ ಶಿವಕುಮಾರ್ ಉದಾಸಿ ಅವರೇ, ಈ ಭಾಗವನ್ನು ಅತ್ಯಂತ ಸಮರ್ಥವಾಗಿ ಪ್ರತಿನಿಧಿಸುವಂಥ ಎಲ್ಲರ ಅಚ್ಚುಮೆಚ್ಚಿನ ಕಣ್ಮಣಿಯಾದಂಥ ರಾಮಣ್ಣ ಲಮಾಣಿ ಅವರೇ, ಹಾಗೂ ರೋಣದ ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ಕಳಕಪ್ಪ ಬಂಡಿ ಅವರೇ, ಮತ್ತು ಎಮ್ ಎಲ್ ಸಿ ಆದಂಥ ಸಂಕನೂರ್ ಅವರೇ, ಮುತ್ತಣ್ಣವರೇ, ಲಿಂಗರಾಜ್ ಪಾಟೀಲ್ ರೇ, ಕರಿಗೌಡ್ರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೇ, ಬಂಧುಗಳೇ, 2018ನೇ ಚುನಾವಣೆಯಲ್ಲಿ ನಾವು ಈ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂಥ ಬೆಂಬಲ ಕೊಡೋದಲ್ಲದೆ ಇಡೀ ಕರ್ನಾಟಕಕ್ಕೆ ಒಂದು ದಾಖಲೆಯನ್ನು ಮಾಡಿದಿರಿ. ಆ ದಾಖಲೆ ಏನು ಅಂತಂದರೆ, ಅವತ್ತು ಸ್ಪರ್ಧೆ ಮಾಡಿದಂಥ ರಾಮಣ್ಣ ಲಮಾಣಿ ಅವರಿಗೆ ಎಲ್ಲ ಬೂತಲ್ಲೂ ಲೀಡ್ ಕೊಟ್ಟಿರುವಂಥ ಏಕಮೇವ ಕ್ಷೇತ್ರ ಅದು ಶಿರಟ್ಟಿ ಮುಂದರ್ಗಿ ಕ್ಷೇತ್ರ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಎಲ್ಲ ಬೂತಲ್ಲೂ ಲೀಡ್ ಸಿಕ್ಕಿರುವಂಥದ್ದು, ಇದು ನಮ್ಮ ಪಕ್ಷದ ಶಕ್ತಿ, ನಮ್ಮ ಪಕ್ಷದ ಬಲ. ನಮ್ಮ 2018ರ ಅಭ್ಯರ್ಥಿಗಳು ಸುಮಾರು 10 ಜನ ಕೇವಲ 500 ಓಟ್ಗಿಂತ ತಳಗಡೆ ಸೋತಿದ್ದಾರೆ. ಅವರೆಲ್ಲರೂ ಕೂಡ ಆರಿಸಿ ಬಂದಿದ್ರೆ ನಮ್ಮದೇ ಆದಂಥ ಸರ್ವ ಸ್ವತಂತ್ರ ಸರ್ಕಾರ ಬರ್ತಾ ಇತ್ತು. ಸಮ್ಮಿಶ್ರ ಸರ್ಕಾರ ಬರ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ 5 ವರ್ಷ ಡುರಾಳ್ತದಿಂದ ಜನರಿಗೆ ದೌರ್ಭಾಗ್ಯವನ್ನು ಕೊಟ್ಟು ಜನರಿಂದ ದೂರಾಗಿ 130 ಸೀಟ್ ಇದ್ದಿದ್ದು 78 ಸೀಟ್ಗೆ ಇಳಿದು ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕಾಗಿತ್ತು. ಆದರೆ ಅಧಿಕಾರದ ಆಸೆ, ಅಧಿಕಾರ ಬಿಟ್ಟು ಕಾಂಗ್ರೆಸ್ ಇರೋಕ್ಕೆ ಸಾಧ್ಯ ಇಲ್ಲ,
ಹೀಗಾಗಿ ಇವತ್ತು ಹಿಂಬಾಗಲಿನಿಂದ ಬಂದು ಇವತ್ತು ಸಮಿಶ್ರ ಸರ್ಕಾರವನ್ನು ಮಾಡಿ ಆ ಪ್ರಯೋಗ ಕೂಡ ಸಂಪೂರ್ಣವಾಗಿ ವಿಫಲವಾಯಿತು. ಭ್ರಮ ನಿರಸನಗೊಂಡಂತಹ ಶಾಸಕರು ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಆ ಸರ್ಕಾರವನ್ನು ರಚನೆ ಮಾಡಿದ ಮೇಲೆ ಇವತ್ತು ಮತ್ತೆ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೇವೆ. ಹಿಂದಿನ ಒಬ್ಬ ಕಾಂಗ್ರೆಸ್ಸಿನ ಮಂತ್ರಿಗಳು ಒಂದು ಮಾತನ್ನು ಹೇಳಿದರು, ಕಾಂಗ್ರೆಸ್ ಪಕ್ಷ ಹೆಂಗಪ್ಪ ಅಂತಂದರೆ ಅಧಿಕಾರ ಇದ್ದಾಗ ಕಬ್ಬು ಇದ್ದಂಗಿರ್ತಾರಂತೆ, ಕಬ್ಬು ಅಧಿಕಾರ ಹೋದ್ರೆ ಹತ್ತಿ ಕಟ್ಟಿಗೆ ಆಗ್ತಾರೆ. ಇದು ಅವರು ಹೆಂಗೆ ಅಧಿಕಾರವನ್ನು ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ತಾರಂತೇಳಿ ಕಾಂಗ್ರೆಸ್ಸಿನ ನಾಯಕರೇ ಹೇಳಿದ್ದಾರೆ. ಆದ್ದರಿಂದ ಬಂಧುಗಳೇ, ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೇವೆ ಅಂತ ಹಗಲು ಕನಸು ಕಾಣ್ತಿರುವಂಥ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಮನೆಗೆ ಕಳಿಸುವಂಥ ಅಭೂತಪೂರ್ವವಾದಂಥ ಸಮಾವೇಶವನ್ನು ತಾವು ಮಾಡಿದಿರಿ, ನಿಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಕೇಂದ್ರದ ನರೇಂದ್ರ ಮೋದಿಜಿಯವರ ಸರ್ಕಾರ 8 ವರ್ಷದಲ್ಲಿ ಅಭೂತಪೂರ್ವವಾದಂಥ ಸಾಧನೆಯನ್ನು ಮಾಡಿದೆ. ಇಡೀ ಭಾರತ ದೇಶದ ಪ್ರತಿಯೊಂದು ಹಳ್ಳಿಗೆ ವಿದ್ಯುತ್ ಶಕ್ತಿಯನ್ನು ಕೊಡುವಂಥ ಸಂಕಲ್ಪವನ್ನು ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇಡೀ ಭಾರತ ದೇಶದ ಎಲ್ಲ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಮನೆ ಮನೆಗೆ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ಜಲ್ ಜೀವನ್ ಮಿಷನನ್ನು ಮಾಡಿದ್ದಾರೆ. ಇವತ್ತು 10 ಕೋಟಿಗಿಂತ ಹೆಚ್ಚು ಮನೆಗಳಿಗೆ ಕುಡಿಯೋ ನೀರಿನ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕದಲ್ಲಿ ಕಳೆದ 1 ವರ್ಷದ 27 ಲಕ್ಷ ಮನೆಗಳಿಗೆ ನಾವು ಕುಡಿಯೋ ನೀರನ್ನು ಕೊಟ್ಟಿದ್ದೇವೆ ಜಲ್ ಜೀವನ್ ಮಿಷನ್ದಲ್ಲಿ. ಈ ವರ್ಷ 25 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿನ ಕೊಡುವಂಥ ಕಾರ್ಯಕ್ರಮವನ್ನು ರೂಪಿಸಿದೆ. ಬಂಧುಗಳೇ, ಇಷ್ಟು ದೊಡ್ಡ ಪ್ರಮಾಣದ ಕುಡಿಯೋ ನೀರಿನ ಒಂದು ಯೋಜನೆಯನ್ನು ಮಾಡುವಂಥ ತಾಕತ್ತು ಯಾವುದೇ ಹಿಂದಿನ ಪ್ರಧಾನಮಂತ್ರಿಗಳಿರಲಿಲ್ಲ. ಕಾಂಗ್ರೆಸ್ ಪಕ್ಷದ 50 ವರ್ಷ ಆಡಳಿತದಲ್ಲಿ ಮನೆಗೆ ನೀರು ಕೊಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇವರಿಗೆ ನಾಚಿಕೆ ಆಗಬೇಕು ಇವರಿಗೆ. ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಕುಡಿಯೋ ನೀರನ್ನು ಕೊಡೋಕ್ಕೆ ಸಾಧ್ಯ ಆಗದಿರೋರಿಗೆ ನಾವು ದೇಶವನ್ನು ಕಟ್ಟಿದ್ದೇವೆ, ನಾವು ಆಡಳಿತವನ್ನು ಮಾಡಿದ್ದೇವೆ. ಯಾವ ದೇಶ ಕಟ್ಟಿದ್ರಿ? ಪಾಕಿಸ್ತಾನ ಭಾರತ ಎರಡು ಮಾಡಿದ್ರಿ, ನಕ್ಸಲೈಟ್ ಬಂದು ಇಡೀ ದೇಶ ಒಡೆಯುವಂಥ ಕೆಲಸವನ್ನು ಮಾಡಿದಿರಿ, ಅದೇ ರೀತಿ ಪಂಜಾಬನ್ನು ಖಾಲಿಸ್ತಾನ ಮಾಡೋದಕ್ಕೆ ಹೊರಟಿದ್ರಿ. ದೇಶವನ್ನು ಒಡೆದು ಚೂರು ಚೂರು ಮಾಡುವಂಥ ಭಾರತ ತೊಡೋ ಕೆಲಸವನ್ನು ಮಾಡೋರು ಈಗ ನಾಟಕ ಮಾಡಿಕೊಂಡು ಭಾರತ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ. ಭಾರತ್ ಜೋಡೋ ಯಾತ್ರೆ ನಿನ್ನೆ ಒಬ್ಬ ಕಾಂಗ್ರೆಸ್ಸಿನ ವರ್ಕಿಂಗ್ ಪ್ರೆಸಿಡೆಂಟ್ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು? ಹಿಂದೂ ಅಂತಂದರೆ ಅದು ಅತ್ಯಂತ ಕೆಟ್ಟ ಶಬ್ದ, ಗಂಧ, ಹೊಲಸು ಶಬ್ದ. ಇದನ್ನು ನಾವು ತಡ್ಕೊಳ್ಳೋಕ್ಕೆ ಸಾಧ್ಯನಾ? ಅಧಿಕಾರಕ್ಕಾಗಿ, ಓಟಿಗಾಗಿ ಅಲ್ಪಸಂಖ್ಯಾತರನ್ನು ಹೊಲಸೋ ಸಲುವಾಗಿ ಇಡೀ ಭಾರತ ದೇಶದ ಹಿಂದೂಗಳನ್ನು ಅವಮಾನ ಮಾಡ್ತೀರಿ, ಈ ದೇಶದ ಪರಂಪರೆಯನ್ನು ಅವಮಾನ ಮಾಡ್ತೀರಿ, ಈ ದೇಶದ ಸಂಸ್ಕೃತಿಯನ್ನು ಅವಮಾನ ಮಾಡ್ತೀರಿ. ನಾಚಿಕೆ ಆಗೋದಿಲ್ಲ ನಿಮಗೆ? ಓಟಿಗಾಗಿ ಏನು ಬೇಕಾದ್ದೇ ಮಾಡುವಂಥದ್ದು. ಮತ್ತು ಇವತ್ತು ಹೇಳ್ತಾರೆ ನಾನು ಕ್ಷಮವನ್ನು ಕೇಳೋದಿಲ್ಲ, ಚರ್ಚೆಗೆ ಬನ್ನಿ. ಏನು ಚರ್ಚೆ ಮಾಡೋದಿದೆ ಅದರಲ್ಲಿ? ಸನಾತನ ಧರ್ಮದ ಸ್ಥಾಪಿತವಾಗಿರುವಂಥ ವೇದ ಪುರಾಣಗಳಿಂದ ಹಿಡಿದು ಎಲ್ಲಿವರೆಗೂ ನಮ್ಮ ಹಿಂದೂಸ್ತಾನ ಹಿಂದೂಗಳಿಗೆ ಸೇರಿರುವಂಥದ್ದು ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅವರ ಪಕ್ಷದ ಜವಾಹರಲಾಲ್ ನೆಹರು ಅವರು ಕೂಡ ಇದು ಹಿಂದೂಸ್ತಾನ ಹಿಂದೂಗಳಿಗೆ ಸೇರಿದ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವರ ಪಕ್ಷದ ಜವಾಹರಲಾಲ್ ನೆಹರುವನ್ನು ಕೂಡ ಒಪ್ಕೊಳ್ಳೋಕ್ತಾ ಇರಲಿಲ್ಲ. ಓಟಿನ ಮದದಲ್ಲಿ, ಓಟನ್ನ ಪಡೆಯುವಂಥ ಭ್ರಮೆಯಲ್ಲಿ ಇವತ್ತು ದೇಶ ಒಡೆಯುವಂಥ ಕೆಲಸ, ಅವರ ಹೇಳಿಕೆ ದೇಶ ಒಡೆಯುವಂಥ ಕೆಲಸ. ಇದನ್ನು ಸಿದ್ದರಾಮಯ್ಯ ಅವರು ಕಣ್ಣೇ ಮಾಡಲಿಲ್ಲ, ರಾಹುಲ್ ಗಾಂಧಿನೂ ಕಣ್ಣೇ ಮಾಡಲಿಲ್ಲ. ಭಾರತ್ ಜೋಡೋ ಯಾತ್ರೆ ಮಾಡ್ತೀರಿ, ಇಲ್ಲಿ ಇಂಥ ಹೇಳಿಕೆಯನ್ನು ಖಂಡನೆ ಮಾಡೋಕ್ಕೆ ನಿಮ್ಗೆ ಆಗೋದಿಲ್ಲ, ಅವರನ್ನು ಪಕ್ಷದಿಂದ ಹೊರಗೆ ಹಾಕೋಕ್ಕಾಗೋದಿಲ್ಲ. ನೀವು ಈ ದೇಶಕ್ಕೆ ಸೇರಿರುವಂಥ ಒಂದು ರಾಜಕೀಯ ಪಕ್ಷನ, ಈ ದೇಶವನ್ನು ಉಳಿಸುವಂಥ ಒಂದು ರಾಜಕೀಯ ಪಕ್ಷನ, ಈ ದೇಶವನ್ನು ಕಟ್ಟುವಂಥ ಒಂದು ರಾಷ್ಟ್ರೀಯ ಪಕ್ಷನ ಅಂತ ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ಇದನ್ನು ಭಾರತೀಯ ಜನತಾ ಪಕ್ಷ ಸಹಿಸೋದಿಲ್ಲ.
ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಮ್ಮ ಅಸ್ಮಿತೆಗೆ ಧಕ್ಕೆ ಬಂದರೆ ನಾವು ಪುಡಿದು ಹೇಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲರಿಗಾಗಿ ಅಭಿವೃದ್ಧಿ, ಎಲ್ಲರ ವಿಶ್ವಾಸದೊಂದಿಗೆ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಅವರೆಲ್ಲರೂ ಕೂಡ ನಮ್ಮವರು. ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಈ ದೇಶದ ಅಭಿವೃದ್ಧಿ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲಿದೆ, ಅಧಿಕಾರ ಇದೆ, ಹಕ್ಕಿದೆ. ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯಿಂದ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ನಾಯಕರು ಇವತ್ತು ಒಗ್ಗೂಡಿಸಿ ನಾವೆಲ್ಲರೂ ತೆಗೆದುಕೊಂಡು ಹೋದಾಗ ಮಾತ್ರ ಈ ದೇಶ, ಈ ನಾಡು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ. ಒಡೆದಾಳುವಂಥ ನೀತಿ ಮೊದಲಿಂದಲೂ ಕೂಡ ಕಾಂಗ್ರೆಸ್ಸಿನ ಒಂದು ನೀತಿ. ದೇಶವನ್ನು ಅಧಿಕಾರಕ್ಕಾಗಿ, ದೇಶವನ್ನು ಒಡೆದರು ಅಧಿಕಾರಕ್ಕಾಗಿ. ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಣ್ಣ ಸರ್ಕಾರ ಇದ್ದಾಗ ಧರ್ಮವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತೇವೆ. ಒಡೆದು ಆಳಿದರೆ ನಾವು ಅಧಿಕಾರ ಬರುತ್ತೆ ಅನ್ನುವಂಥ ಒಂದು ಹುಚ್ಚು ಭ್ರಮೆ. ಆದರೆ ಜನ ಜಾಗೃತ ಆಗಿದ್ದಾರೆ, ದೇಶ ಒಂದಾಗಿದೆ. ನಿಮ್ಮ ರಾಜಕಾರಣ ಏನಾದರೂ ಇರಲಿ, ಜನ ಇದನ್ನು ಒಪ್ಪೋದಿಲ್ಲ. ನಾವೆಲ್ಲ ಒಂದಿದ್ರೇ ನಮಗೆ ಭವಿಷ್ಯ ಅಂತಂದು ಜನ ತೀರ್ಮಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ 2018 ಅವ್ರನ್ನ ಮನೆಗೆ ಕಳಿಸಿದ್ರು. ಈಗಲೂ ಕೂಡ ಅದೇ ಬುದ್ಧಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಒಡೆದಾಳುವಂಥ ನೀತಿ. ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಮಾತಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಏನು ಮಾಡಿದ್ದಾರೆ? ಅಲ್ಪಸಂಖ್ಯಾತರನ್ನ ಒಂದು ಬಾವಿಯಲ್ಲಿ ಹಾಕ್ತಾರೆ 5 ಚುನಾವಣೆ ಬಂದಾಗ ನೋಡ್ರಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಬರ್ತದೆ, ನಿಮ್ಮ ವಿರೋಧಿಗಳು ಅಂತ ಹೇಳಿ ಒಂದು ಹಗ್ಗ ಬಿಟ್ಟು ಆ ಬಾವಿಯಿಂದ ಎತ್ತಿ ಕೋಟ್ ಹಾಕಿಸ್ಕೊಳ್ತಾರೆ, ಮತ್ತೆ ಹಗ್ಗ ತಗೊಂಡ್ಬಿಡ್ತಾರೆ, ಮತ್ತೆ ಅವ್ರು ಬಾವಿಯಾಗಿರೋದು, ಕತ್ತಲಲ್ಲೇ ಇರೋದು. ಕರ್ನಾಟಕದ ಅಲ್ಪಸಂಖ್ಯಾತರ ಏಳಿಗೆಗೆ ಮಾರಕವಾಗಿರುವಂಥದ್ದೇ ಕಾಂಗ್ರೆಸ್ ಪಕ್ಷ. ಇವತ್ತು ವಾಫ್ ಆಸ್ತಿ, ಇಡೀ ಕರ್ನಾಟಕದ ವಾಫ್ ಆಸ್ತಿಯನ್ನು ಇವತ್ತು ಲಪ್ಟಾಯಿಸಿರುವಂಥದ್ದು, ಆ ಆಸ್ತಿನ ತಮ್ಮ ಸ್ವಂತಕ್ಕೆ ಬರೆಸ್ಕೊಂಡಿರುವಂಥದ್ದು, ಅದನ್ನು ಯಾರು ಮಾಡಿದರೆ ಅದು ಕಾಂಗ್ರೆಸ್ಸಿನ ನಾಯಕರು ಮಾಡಿದ್ದಾರೆ. ಅದು ಸಂಪೂರ್ಣವಾದಂಥ ವರದಿ ಇವತ್ತು ನಾವು ವಿಧಾನಸಭೆಯಲ್ಲಿ ಮಂಡಿಸಿದ್ದೇವೆ. ಬರುವಂಥ ದಿನಗಳಲ್ಲಿ ಅದಕ್ಕೆ ಯಾವ ರೀತಿ ತನಿಖೆಯನ್ನು ಮಾಡಿ ಯಾವ್ಯಾವ ಕಾಂಗ್ರೆಸ್ ನಾಯಕರು ವಾಕ್ ಆಸ್ತಿಯನ್ನು, ಅಲ್ಪಸಂಖ್ಯಾತರ ಆಸ್ತಿಯನ್ನು, ಮುಸಲ್ಮಾನರ ಆಸ್ತಿಯನ್ನು ಯಾರು ಕಾಂಗ್ರೆಸ್ ಪಕ್ಷದವರು ಇವತ್ತು ಲಪ್ಟಾಯಿಸಿದ್ದಾರೆ, ಅವರ ಮೇಲೆ ಕಾನೂನಾತ್ಮಕವಾದಂಥ ಉಗ್ರ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರಿದ್ದಾರೆ, ಎಲ್ಲ ವರ್ಗದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಅವರ ಕಾಲದಲ್ಲಿ ಇವತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಆಯಿತು, ಎಲ್ಲ ವರ್ಗದ ಬಡವರಿಗೆ ಅವ್ರು ಕೊಟ್ಟರು. ಮಕ್ಕಳಿಗೆ ಸೈಕಲನ್ನು ಕೊಡುವಂಥ ಯೋಜನೆ, ಅಲ್ಪಸಂಖ್ಯಾತ ಸಮೇತ ಎಲ್ಲ ಮಕ್ಕಳಿಗೂ ಕೂಡ ಕೊಟ್ಟರು. ಭಾಗ್ಯಜ್ಯೋತಿ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಅಂತೂ 30% ಎಲ್ಲ ಅಲ್ಪಸಂಖ್ಯಾತ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಆ ಯೋಜನೆ ತಲುಪಿದೆ. ಬಂಧುಗಳೇ, ಇದು ನಮ್ಮ ಯಡಿಯೂರಪ್ಪನವರ ಕೊಡುಗೆ. ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಜನರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಆಡಳಿತವನ್ನು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ನಡೆಸಿದರು. ಅವರು ಮೊದಲನೇ ಸತಿ ಅಧಿಕಾರವನ್ನು ತೆಗೆದುಕೊಂಡಾಗ 10 HP ವಿದ್ಯುತ್ ಶಕ್ತಿ ಪಂಪ್ ಸೆಟ್ಗಳಿಗೆ ಪುಕ್ಕಟ್ಟೆ ಕರೆಂಟ್ ಕೊಟ್ಟಿರುವಂಥದ್ದು ಭಾರತ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ, ಯಡಿಯೂರಪ್ಪನವರ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಕೊಡುವಂತಹ ತೀರ್ಮಾನ ಮೊಟ್ಟ ಮೊದಲು ಭಾರತ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಮಾಡಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರು 2 ಮುಖ್ಯಮಂತ್ರಿಗಳಾದಾಗ, 4 ಮುಖ್ಯಮಂತ್ರಿಗಳಾದಾಗ ಆಗಿ ಕೇವಲ 2 ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಿಸಾನ್ ಸನ್ಮಾನ್ ಯೋಜನೆ ಸುಮಾರು 63 ಜನರಿಗೆ ಮುಟ್ಟಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಯೋಜನೆ ಅದಕ್ಕೆ 4,000 ಜೋಡಿಸಿ 10,000 ಪ್ರತಿಯೊಬ್ಬ ರೈತರಿಗೆ ಕೊಡುವಂಥ ಯೋಜನೆ ಯಾರಾದರೂ ಮಾಡಿದರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬರು ಅಂತ ನಾನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ. ಹೀಗೆ ದುಡಿಯುವಂಥ ವರ್ಗ ರೈತರಿಗೆ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದು ಎಲ್ಲರ ಮನದಲ್ಲಿ ಇವತ್ತು ಅಚ್ಚಳಿಯದೆ ಅವರ ಸ್ಥಾನ ಉಳಿದಿದ್ದು, ಇಂಥ ಒಂದು ನಾಯಕತ್ವ ಇವತ್ತು ಭಾರತೀಯ ಜನತಾ ಪಕ್ಷಕ್ಕಿದೆ. ಬಂಧುಗಳು, ಕೇಂದ್ರದ ಎಲ್ಲ ಕಾರ್ಯಕ್ರಮಕ್ಕೆ
ನಮ್ಮ ಕಾರ್ಯ ನಮ್ಮ ಕರ್ನಾಟಕದಿಂದ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಪ್ರಧಾನಮಂತ್ರಿ ಸಡಕ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಉಜ್ವಲ ಯೋಜನೆ, ಮುದ್ರಾ ಯೋಜನೆ, ಇವೆಲ್ಲವೂ ನರೇಂದ್ರ ಮೋದಿಜಿಯವರು ಕೊಟ್ಟಿರುವಂತಹ ಕೊಡುಗೆ. ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಬೆಂಬಲವನ್ನು ಕೊಡ್ತಾ ಇದೆ. ಈ ಭಾಗದ ಮೂಲಭೂತ ಸೌಕರ್ಯ ಅಭಿವೃದ್ಧಿ, ಕರ್ನಾಟಕಕ್ಕೆ 6,000 ನ್ಯಾಷನಲ್ ಹೈವೇ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಗದಗಿಗೆ ಇವತ್ತು ರಿಂಗ್ ರೋಡನ್ನು ಮಾಡುವಂಥ ಯೋಜನೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಡುಗೆ. ಅದಕ್ಕೆ ಅದಕ್ಕೆ ಬೇಕಾಗಿರುವಂಥ ಅನುದಾನ, ಅದಕ್ಕೆ ಬೇಕಾಗಿರುವಂಥ ಲ್ಯಾಂಡ್ ಎಕ್ವಿಜಿಷನ್, ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇನ್ನೊಂದು ಕೊಡುಗೆ ಈ ಭಾಗದ ಜನರಿಗೆ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಗದಗ ಎಲುವಿಗೆ ರೈಲ್ವೆ ಲೈನ್, ಗದಗ ಎಲುವಿಗೆ ರೈಲ್ವೆ ಲೈನ್ಗೆ ಇವತ್ತು ಪ್ರಧಾನಮಂತ್ರಿಗಳು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ತನ್ನ ಪಾಲನ್ನು ಕೊಡುವ ಜೊತೆಗೆ ಲ್ಯಾಂಡ್ ಎಕ್ವಿಷನ್ಗೂ ಇವತ್ತು ನಾವು ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಇಟ್ಟು ಅನುಮೋದನೆಯನ್ನು ಮಾಡಿದ್ದೇವೆ. ಬಹಳ ದಿನಗಳ ಒಂದು ಕನಸಿದು, ಈ ಭಾಗದಲ್ಲಿ ರೈಲ್ವೆನೇ ಇರಲಿಲ್ಲ, ಆಗಬೇಕಂತ ಹೇಳಿ ಕನಸಿತ್ತು. ಅದು ಶರಟ್ಟಿ ಮುಖಾಂತರ ಹೋಗಬೇಕನ್ನುವಂಥ ಆಸೆ ನಿಮ್ದೆಲ್ಲ ಆಗಿದೆ. ಅದಕ್ಕೂ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದಕ್ಕೂ ಕೂಡ ಕೇಂದ್ರದ ಸಹಾಯ ಸಿಕ್ಕಿದೆ. ಹೀಗೆ ಒಂದು ದೂರದೃಷ್ಟಿ ಇರುವಂಥ ಬಲಿಷ್ಠ ಭಾರತವನ್ನು ಕಟ್ಟುವಂಥ ನಾಯಕತ್ವ ಒಂದು ಕಡೆ, ತೆಳಹಂತದ ಜನರ ಕಲ್ಯಾಣ ಮಾಡುವಂಥ ರಾಜ್ಯ ಸರ್ಕಾರ ಇನ್ನೊಂದು ಕಡೆ. ನಮ್ಮ ಸರ್ಕಾರ ಬಂದ ಮೇಲೆ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಟ್ಟು, ಯಾಕೆ ನಾನು ಒಂದು ಊರಿಗೆ ಹೋದರೆ 100 ಮನೆ ಇದ್ದರೆ ಸುಮಾರು 90 ಮನೆ ಹಂಚಿನ ಮನೆ, ಒಂದು 7-8 ಮನೆ ಮಾತ್ರ ಆರ್ ಸಿ ಸಿ. ನಾವು ಕೇಳ್ತಾ ಇದ್ವಿ, ಯಾಕೆ ಇದು ಆರ್ ಸಿ ಸಿ ಇವೆಲ್ಲ ಯಾಕೆ ಹಂಚಿನ? ಇಲ್ಲರಿ, ಅವ್ರ ಮನೆಗೆ ಸರ್ಕಾರಿ ನೌಕರಿ ಮಾಡ್ತಾರೆ, ಅವ್ರ ಮನೇಲಿ ಕಾಂಟ್ರಾಕ್ಟ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಹೀಗಾಗಿ ಇವತ್ತು ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಮೇಲೆ ಅವಲಂಬಿತಿರುವಂಥ ರೈತರು, ರೈತ ಮಕ್ಕಳು ಸಂಖ್ಯೆ ಭಾಳಾಗಿದೆ. ಅವರು ಕೂಡ ವಿದ್ಯೆಯನ್ನು ಕಲಿಬೇಕು, ಅವರು ಕೂಡ ಮುಂದೆ ಬರಬೇಕು, ಅವರು ಬೇರೆ ಬೇರೆ ರಂಗದಲ್ಲಿ ಅವರು ವೃತ್ತಿ ಕೆಲಸವನ್ನು ಮಾಡಿ ಆ ಕುಟುಂಬ ಉದ್ಧಾರ ಆಗಬೇಕು. ಹೀಗಾಗಿ ರೈತ ವಿದ್ಯಾನಿಧಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಈ ವರ್ಷ 1,16,000 ಮಕ್ಕಳಿಗೆ ಈಗಾಗಲೇ ವಿತರಣೆಯನ್ನು ಮಾಡಿದ್ದೇವೆ. ಇನ್ನೂ ಕೆಲವರು ಹೆಂಗೆ ಅಡ್ಮಿಷನ್ ಆಗ್ತದೆ ಹಂಗಂಗೆ ಹೆಚ್ಚು ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ. ಕೇವಲ ರೈತರಿಗೆ ಮಾತ್ರ ಅಲ್ಲ, ರೈತರ ಹೊಲದಲ್ಲಿ ಕೂಲಿ ಮಾಡುವಂಥ ಕೂಲಿಕಾರ 600,000 ಕುಟುಂಬಗಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ ಬಂಧುಗಳೇ. ಅಷ್ಟೇ ಅಲ್ಲ, ನೇಕಾರರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಮೀನುಗಾರರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಹೀಗೆ ದುಡಿಯೋ ವರ್ಗಕ್ಕೆ ನಮ್ಮ ಸಂಪೂರ್ಣವಾದಂಥ ಶಕ್ತಿಯನ್ನು ನಾವು ತುಂಬುತ್ತಾ ಇದ್ದೇವೆ. ರೈತರಿಗಾಗಿ ಇನ್ಸೂರೆನ್ಸ್ ಯೋಜನೆ, ಯಶಸ್ವಿ ಯೋಜನೆಯನ್ನು ನವಂಬರ್ 1 ಮತ್ತೆ ಪ್ರಾರಂಭ ಮಾಡಿದ್ದೇವೆ. ನವಂಬರ್ 14 ಅದರ ಒಂದು ಚಾಲನೆಯನ್ನು ಪ್ರತಿಯೊಬ್ಬ ರೈತರಿಗೂ ಕೂಡ ಮುಟ್ಟಿಸ್ತಾ ಇದ್ದೇವೆ. ಯಶಸ್ವಿ ಯೋಜನೆ ಏ ಬೇಕು ಅಂತೇಳಿ ಭಾಳ ದೊಡ್ಡ ಒಂದು ಬೇಡಿಕೆ ಇತ್ತು ರೈತರಿಗೆ, ರೈತ ಕುಟುಂಬಗಳಿಗೆ ಆರೋಗ್ಯದ ಕವಚ ಆಗ್ತದೆ. ಅದಕ್ಕಾಗಿ ಸ್ಪಂದನೆಯನ್ನು ಮಾಡಿ ಅದಕ್ಕೆ ಸುಮಾರು 500 ಕೋಟಿ ರೂಪಾಯಿನ ಈ ವರ್ಷ ನಾವು ಒದಗಿಸಿದ್ದೇವೆ ಬಂಧುಗಳು. ರೈತ ಶಕ್ತಿ ಅಂತ ಹೇಳಿ ಒಂದು ಯೋಜನೆಯನ್ನು, ನೀವು ಖರ್ಚು ಮಾಡುವಂಥ ಡೀಸೆಲ್ಗೆ ನಾವು ಕೂಡ ಸ್ವಲ್ಪ ಸಹಾಯವನ್ನು ಮಾಡಬೇಕಂಥೇಳಿ ರೈತ ಶಕ್ತಿ ಯೋಜನೆಯನ್ನು ಮಾಡಿದ್ದೇವೆ. 28 ಲಕ್ಷ ರೈತರಿಗೆ ಇವತ್ತು ಸಾಲವನ್ನು ಕೊಟ್ಟಿರುವಂಥದ್ದು ನಮ್ಮ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೇನೆ. ಗದಗ ಜಿಲ್ಲೆಯ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಪರಿಹಾರ ಈ ಭಾಗದಲ್ಲಿ ಇವತ್ತು ಮಳೆಯಿಂದ ಬಂದಂಥ ರೈತರಿಗೆ ಪರಿಹಾರ ಇವತ್ತು 1.20 ಲಕ್ಷ, 1,20,000 ರೈತರಿಗೆ 209 ಕೋಟಿ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು ಕೆಲವು ಕಡೆ ಆಗಬೇಕನ್ನುವಂಥದ್ದು ಬೇಡಿಕೆ ಇದೆ, ಅದನ್ನ ಈಗಾಗಲೇ ನಾನು ಡಿ ಸಿಗೆ ಆದೇಶ ಮಾಡಿದ್ದೇನೆ. ಬಾಕಿ ಇದ್ದದನ್ನು ಮತ್ತೊಮ್ಮೆ ಸರ್ವೆ ಮಾಡಿ ಒಬ್ಬ ರೈತನಿಗೂ ಕೂಡ ಪರಿಹಾರ ಇಲ್ಲದೆ ಇರಬಾರ್ದು, ಎಲ್ಲರಿಗೂ ಕೊಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಅದೇ ರೀತಿ ಇನ್ಸೂರೆನ್ಸ್ 97 ಕೋಟಿ ರೂಪಾಯಿ ಗದಗ ಜಿಲ್ಲೆಗೆ ಬಂದಿದೆ, ಮತ್ತು ನಾನೀಗಾಗಲೇ ಹೇಳಿದೆ 9 ಕೋಟಿ ರೂಪಾಯಿ
ನಮ್ಮ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಗದಗ ಜಿಲ್ಲೆಯಲ್ಲಿ ಬಂದಿದೆ ಬಂಧುಗಳೇ. ಮತ್ತು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ 159 crore ಗದಗ ಜಿಲ್ಲೆಗೆ ಬಂದಿದೆ. ಇಷ್ಟು ದೊಡ್ಡ ಪ್ರಮಾಣದ ಹಣ ನಾವು ರೈತಾಪಿ ವರ್ಗವನ್ನು ಬಲಿಷ್ಠ ಮಾಡಲು, ರೈತ ಗಟ್ಟಿಯಾದರೆ ದೇಶ ಬೆಳೀತದೆ. ರವೀಂದ್ರನಾಥ್ ಟಾಗೂರ್ಗೊಬ್ಬನು ಕೇಳಿದ, ತಟ್ಟನೆ ಹೇಳು ದೇವರು ಎಲ್ಲಿದ್ದಾನೆ ಅಂತ. ಆ ಸಂದರ್ಭದಲ್ಲಿ ರವೀಂದ್ರನಾಥ್ ಟಾಗೂರ್ ಹೇಳಿದರು, ದೇವರು ಕೂಲಿಕಾರನ ಶ್ರಮದಲ್ಲಿದ್ದಾನೆ, ರೈತನ ಬೆವರಿನಲ್ಲಿದ್ದಾನೆ ಅಂತ. ಈ ಸ್ಥಾನವನ್ನು ನಾವು ರೈತರನ್ನು ನೋಡ್ತಾ ಇದ್ದೇವೆ. ಆದ್ದರಿಂದ ಬಂಧುಗಳೇ, ಇದಲ್ಲದೆ ಸಾಮಾಜಿಕ ನ್ಯಾಯ. ಹಿಂದಿನ ಕಾಂಗ್ರೆಸ್ ಲೀಡರು ಸಿದ್ದರಾಮಣ್ಣ ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಾಮಾಜಿಕ ನ್ಯಾಯ. ಎಲ್ಲಿದೆ ಸಾಮಾಜಿಕ ನ್ಯಾಯ? ಹಿಂದುಳಿದವ್ರು ಹಿಂದೆ ಉಳಿದ್ರು, ಹಿಂದುಳ ಹೆಸರದಲ್ಲಿ ಇವನು ಮುಂದೆ ಹೋಗ್ಬಿಟ್ಟ. ಹಿಂದುಳಿದವ್ರು ಹಿಂದೆ ಅಲ್ಲೇ ಇದ್ದಾರೆ. ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಅನ್ನೋದು ಭಾಷಣದ ಸರಕಾಗಿದೆ. ಬಾಯಿ ಮಾತಿನಿಂದ ಸಾಮಾಜಿಕ ನ್ಯಾಯ ಸಿಗುವುದಿಲ್ಲ, ಕೃತಿಯಲ್ಲಿ ಮಾಡಬೇಕು. ಯಡಿಯೂರಪ್ಪನವರಿದ್ದಾಗ ಕಾಗಿನೀಲಿ ಅಭಿವೃದ್ಧಿ ಮಾಡಿದ್ವಿ, ಬಾಡದ ಅಭಿವೃದ್ಧಿ ಮಾಡಿದ್ವಿ. ಯಾರು ಭೇದ ಭಾವ ಇಲ್ಲದೆ ನಾವು ಇವತ್ತು ನಮ್ಮ ಅಧಿಕಾರ ಇದ್ದಾಗ ನಾವು ಸರ್ಕಾರವನ್ನು ನಡೆಸಿದ್ದೇವೆ. ಇವತ್ತು ಹಿಂದುಳಿದ ಎಲ್ಲ ವಿದ್ಯಾರ್ಥಿಗಳ ಹಾಸ್ಟೆಲಿನ ಫೀಸನ್ನು, ಅದರ ಸಬ್ಸಿಡಿಯನ್ನು ಹೆಚ್ಚು ಮಾಡಿದ್ದೇವೆ, ಸ್ಕಾಲರ್ಶಿಪ್ಪನ್ನು ಹೆಚ್ಚು ಮಾಡಿದ್ದೇವೆ. 251 crore ಬಜೆಟ್ಗಿಂತ ಅಧಿಕವಾಗಿ ಹಿಂದುಳಿದ ವರ್ಗಕ್ಕೆ ಇವತ್ತು ಕೊಟ್ಟಿದ್ದೇವೆ. 50 ಕನಕದಾಸ್ ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದೇವೆ, 100 ಅಂಬೇಡ್ಕರ್ ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಇವತ್ತು ಕನಕದಾಸರ ಸಭಾಭವನವನ್ನು ಕೇಳಿದ್ದಾರೆ, ಹೋದ ತಕ್ಷಣ 1 crore ಮಂಜೂರು ಮಾಡಿ ಅದನ್ನು ಬಿಡುಗಡೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಶಿರಟ್ಟಿಯಲ್ಲಿ ಸಮುದಾಯ ಭವನಕ್ಕೆ ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳು. ಅದೇ ರೀತಿ ಇವತ್ತು ರಿಸರ್ವೇಷನ್, 50-60 ವರ್ಷದ ಬೇಡಿಕೆ ಇತ್ತು ST ಜನಾಂಗದ್ದು, ಹೆಚ್ಚಿಗೆ ಮಾಡಬೇಕು ಅಂತ. ಆದರೆ ಆ ದಿಟ್ಟತನ ಯಾರೂ ತೊಗೊಂಡಿರಲಿಲ್ಲ. ST ಮೇಲೆ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮತವನ್ನು ಪಡ್ಕೊಂಡಿದೆ, ಅಧಿಕಾರವನ್ನು ಪಡ್ಕೊಂಡಿದೆ, ಯಾಕೆ ಮಾಡಲಿಲ್ಲ? ಇವತ್ತು ನಾವು ಆ ದಿಟ್ಟ ಕ್ರಮದಿಂದ ಎಸ್ಸಿಗೆ 15-17% ಹೆಚ್ಚಿಗೆ ಮಾಡಿದ್ದೇವೆ, ST 3-7% ಮಾಡಿದ್ದೇವೆ. ಇದು ನಮ್ಮ ಬದ್ಧತೆ. ಇದು ಆ ತುಳಿತಕ್ಕೆ ಒಳಪಟ್ಟಂತ, ಅವಮಾನಕ್ಕೆ ಒಳಪಟ್ಟಂತ ಸಮಾಜವನ್ನು ಎತ್ತಿ ಹಿಡಿಯುವಂತ ಒಂದು ಕ್ರಮ. ಇದು ನಮ್ಮ ಬದ್ಧತೆ. ಬರುವಂತಹ ದಿನಗಳಲ್ಲಿ ಅವರು ಸ್ವಾವಲಂಬನೆಯ ಬದುಕನ್ನು ಬದುಕಿ, ಸ್ವಾಭಿಮಾನದ ಬದುಕನ್ನು ಬದುಕಿ ಮುಖ್ಯವಾಹಿನಿಯಲ್ಲಿ ಬರಬೇಕು. ಇದು ನಮ್ಮ ಕನಸು. ಅದನ್ನು ನೆನಸು ಮಾಡೋ ಸಲುವಾಗಿ ಈ ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದರ ಮುಂದಿನ ಯಾವುದೇ ಹೋರಾಟ ಇರಲಿ, ಕಾನೂನು ಹೋರಾಟ ಇರಲಿ, ಅದನ್ನು ಬದ್ಧತೆಯಿಂದ ನಾವು ಆ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಶಿರಟಿಯ ಈ ಬೃಹತ್ ಸಭೆಯಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಇವತ್ತು ಈ ಸಾಮಾಜಿಕ ನ್ಯಾಯದ ಜೊತೆಗೆ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ನಮ್ಮ ಯುವಕರಿಗೆ, ಮಹಿಳೆಯರ ಕೈಗೆ ಕೆಲಸವನ್ನು ಕೊಡಬೇಕು. ಅದಕ್ಕೆ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನು ಮಾಡಿದ್ದೇನೆ. ಪ್ರತಿಯೊಂದು ಗ್ರಾಮದಲ್ಲಿ ಪಟ್ಟಂತ, ಅವಮಾನಕ್ಕೆ ಒಳಪಟ್ಟಂತ ಸಮಾಜವನ್ನು ಎತ್ತಿ ಹಿಡಿಯುವಂತ ಒಂದು ಕ್ರಮ. ಇದು ನಮ್ಮ ಬದ್ಧತೆ. ಬರುವಂತಹ ದಿನಗಳಲ್ಲಿ ಅವರು ಸ್ವಾವಲಂಬನೆಯ ಬದುಕನ್ನು ಬದುಕಿ, ಸ್ವಾಭಿಮಾನದ ಬದುಕನ್ನು ಬದುಕಿ ಮುಖ್ಯವಾಹಿನಿಯಲ್ಲಿ ಬರಬೇಕು. ಇದು ನಮ್ಮ ಕನಸು. ಅದನ್ನು ನೆನಸು ಮಾಡೋ ಸಲುವಾಗಿ ಈ ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದರ ಮುಂದಿನ ಯಾವುದೇ ಹೋರಾಟ ಇರಲಿ, ಕಾನೂನು ಹೋರಾಟ ಇರಲಿ, ಅದನ್ನು ಬದ್ಧತೆಯಿಂದ ನಾವು ಆ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಶಿರಟಿಯ ಈ ಬೃಹತ್ ಸಭೆಯಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಇವತ್ತು ಈ ಸಾಮಾಜಿಕ ನ್ಯಾಯದ ಜೊತೆಗೆ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ನಮ್ಮ ಯುವಕರಿಗೆ, ಮಹಿಳೆಯರ ಕೈಗೆ ಕೆಲಸವನ್ನು ಕೊಡಬೇಕು. ಅದಕ್ಕೆ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನು ಮಾಡಿದ್ದೇನೆ. ಪ್ರತಿಯೊಂದು ಗ್ರಾಮದಲ್ಲಿ, ಇಡೀ ಕರ್ನಾಟಕದ ಪ್ರತಿಯೊಂದು ಗ್ರಾಮದಲ್ಲಿ, ಶಿರಟ್ಟಿ ಮುಂಡರಗಿ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ 2 ದೊಡ್ಡ ಸ್ತ್ರೀಶಕ್ತಿ ಸಂಘಕ್ಕೆ 5-5 lakh ಕೊಟ್ಟು ಅವರಿಗೆ ಉತ್ಪಾದನೆಯನ್ನು ಮಾಡಿ, ಟ್ರೈನಿಂಗ್ ಕೊಡಿಸಿ, ಉತ್ಪಾದನೆ ಮಾಡಿದ್ದನ್ನು ಮಾರುಕಟ್ಟೆಯನ್ನು ಜೋಡಿಸಿ ಅವರಿಗೆ ಕೈಗೆ ಕೆಲಸ ಕೊಡುವಂತಹ ಸ್ವಯಂ ಉದ್ಯೋಗ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಂದು ಗ್ರಾಮಕ್ಕೆ 2 ಯುವಕ ಸಂಘಕ್ಕೆ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ
ಅವ್ರಿಗೂ 5 ಲಕ್ಷ ರೂಪಾಯಿನ ಕೊಟ್ಟು ಪ್ರಾಜೆಕ್ಟನ್ನು ಕೊಟ್ಟು ಉತ್ಪಾದನೆಯನ್ನು ಮಾಡಿ ಮಾರುಕಟ್ಟೆಯನ್ನು ಜೋಡಿಸಿ ಸುಮಾರು 5 ಲಕ್ಷ ಯುವಕರಿಗೆ 5 ಲಕ್ಷ ನಮ್ಮ ತಾಯಂದರಿಗೆ ಶ್ರೀ ಸಾಮರ್ಥ್ಯ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ ಇವತ್ತು ನಾವು ಕೊಡ್ತಾ ಇದ್ದೇವೆ ಬಂಧುಗಳು. ಇದು ಜನರನ್ನು ಕಟ್ಟುವಂಥ ಕೆಲಸ. ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡಿಮೆಯೇ ದೊಡ್ಡಪ್ಪ ಅನ್ನೋದನ್ನು ನಾವು ನಂಬಿಕೆ ಇಟ್ಟಿದ್ದೇವೆ. ಈ ಸಮಾಜ ಬಡವರ ಕೂಡ ದುಡಿದು ಮುಂದೆ ಬಂದರೆ ರಾಜ್ಯದ ಅಭಿವೃದ್ಧಿ ಕೂಡ ಆಗ್ತದೆ. ರಾಜ್ಯದ ಅಭಿವೃದ್ಧಿ ಅಂದರೆ ಏನು? ರಾಜ್ಯದ ಜನರು ಇವತ್ತು ಅಭಿವೃದ್ಧಿ ಆಗಬೇಕು. ಸರ್ಕಾರದಲ್ಲಿ ಹಣ ಇದ್ರೇನು ಬಿಟ್ಟರೇನು, ಆದರೆ ಜನರ ಜೇಬಿನಲ್ಲಿ ಜನರ ಕೆಲಸದಲ್ಲಿ ಹಣ ಇದ್ದಾಗ ಅದು ರಾಜ್ಯದ ಅಭಿವೃದ್ಧಿ ಆಗುತ್ತೆ ಬಂಧುಗಳು. ಈ ನೀತಿಯಿಂದ ಇವತ್ತು ನಾವು ಹೋಗ್ತಾ ಇದ್ದೇವೆ, ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇದ್ದೇವೆ, ಅಮೂಲ್ಯಗ್ರವಾದಂಥ ಬದಲಾವಣೆಯನ್ನು ತರ್ತಾ ಇದ್ದೇವೆ. ರಾಜ್ಯದ ಪ್ರತಿಯೊಬ್ಬ ನಾಗರಿಕನು ಕೂಡ ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಇದು ನಮ್ಮ ಸಂಕಲ್ಪ, ಇದು ನಮ್ಮ ಸಂಕಲ್ಪ ಯಾತ್ರೆಯ ಸಂದೇಶ. ಅದಕ್ಕಾಗಿ ನಿಮ್ಮ ಬೆಂಬಲ, ಅದಕ್ಕಾಗಿ ನಿಮ್ಮ ಆಶೀರ್ವಾದವನ್ನು ನಾನು ಕೋರ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಬೃಹತ್ ಪ್ರಮಾಣದಲ್ಲಿ ಬಂದು ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ನಮ್ಮ ಶಕ್ತಿ ಇಮ್ಮಡಿ ಆಗಿದೆ. ಇಲ್ಲಿಂದ ನಾವು ಆ ಶಕ್ತಿಯನ್ನು ಪಡೆದು ಕರ್ನಾಟಕಾದ್ಯಂತ ಇವತ್ತು ಹೋಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕಮಲವನ್ನು ಅಳಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಬಂಧುಗಳು. ಬಂಧುಗಳೇ, ಈ ಭಾಗದ ನೀರಾವರಿ ಯೋಜನೆ ಯಾವುದಪ್ಪ ಅದು? ಕೆರೆ ತುಂಬಿಸೋದು. ಜಾಲ್ವಾಡಿಗೆ ನೀರಾವರಿ ಟೆಂಡರ್ ಆಗ್ತಾ ಇದೆ, ಮುಂದಿನ ವಾರ ಅದು ಟೆಂಡರ್ ಕರೀತಾ ಇದ್ದೇವೆ. ಅದೇ ರೀತಿ ತಮಗೊಂಡ ಲಿಫ್ಟ್ ಇರಿಗೇಷನನ್ನು ಕೇಳಿದ್ದಾರೆ, ಅದಕ್ಕೂ ಕೂಡ ನಾನು ಮಂಜೂರಾತಿಯನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಬಂಧುಗಳು. ಇವತ್ತು ಈ ಭಾಗದ ಸಮಗ್ರ ಅಭಿವೃದ್ಧಿ ದೇವರ ದಯದಿಂದ ಒತ್ತು ಒಳ್ಳೆ ಮಳೆ ಬಂದಿದೆ, ಎಲ್ಲ ಕೆರೆಗಳು ತುಂಬಿದ್ದಾವೆ. ಈ ಭಾಗದ ಶಿರಟ್ಟಿ ಮತ್ತು ಮುಂಡರ್ಗಿ ಭಾಗದ ಟೂರಿಸಮ್ಗೆ, ಪ್ರವಾಸೋದ್ಯಮಗೆ ಹೆಚ್ಚು ಅವಕಾಶ ಇದೆ. ಅದನ್ನು ಈ ಶಿರಟ್ಟಿ ಮುಂಡರ್ಗಿ ಕ್ಷೇತ್ರವನ್ನು ಡೆಸ್ಟಿನೇಷನ್ ಕರ್ನಾಟಕ ಅನ್ನುವಂಥ ಬೃಹತ್ ಕಾರ್ಯಕ್ರಮದಲ್ಲಿ ಜೋಡಿಸಿ ಇಲ್ಲಿನೂ ಕೂಡ ಇಲ್ಲಿ ಪ್ರವಾಸೋದ್ಯಮಗೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ತಾಯಿ ಭುವನೇಶ್ವರಿ ಆಶೀರ್ವಾದ, ಇವತ್ತು ಇಲ್ಲಿ ಫಕೀರ್ ಸಿದ್ದರಾಮೇಶ್ವರವರ ಒಂದು ಆಶೀರ್ವಾದ, ಇವತ್ತು ನಮ್ಮ ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇವತ್ತು ಮತ್ತೊಮ್ಮೆ ಅಧಿಕಾರಕ್ಕೆ ತಂದು ನಿಮ್ಮ ಸೇವೆಯನ್ನು ಮಾಡಲು ಆಶೀರ್ವಾದವನ್ನು ತಾವೆಲ್ಲರೂ ಸೇರಿ ಮಾಡಬೇಕು. ಏನು ಈ ದುಷ್ಟ ಕಾಂಗ್ರೆಸ್ ಇದೆ, ಇದನ್ನು ಮನೆ ಕಳಿಸುವಂಥ ಕೆಲಸವನ್ನು ತಾವು ಮಾಡಬೇಕನ್ನುವಂಥ ಕಳಕಳಿ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಬೃಹತ್ ಸಂಖ್ಯೆಯಲ್ಲಿ ಬಂದು ಇವತ್ತು ಆಶೀರ್ವಾದವನ್ನು ಮಾಡಿದಿರಿ. ಇನ್ನೊಂದು ಕೊನೆಯ ಮಾತು, ನಮ್ಮ ಇಲ್ಲಿ ಬಂಜಾರ ಲಮಾಣಿ ಸಮುದಾಯದ ಹೆಣ್ಣುಮಕ್ಕಳು ಭಾಳ ಜನ ಬಂದಿದ್ದಾರೆ. ಪಾಪ ಅವರು ಭಾಳ ದಿನಗಳ ಆಸೆ ಇದೆ, ಅವರು ಇರುವಂಥ ತಾಂಡಗಳಿಗೆ ಒಂದು ಹಕ್ಕು, ತಾಂಡ ಅಂದರೆ ಊರಾಗಿಲ್ಲ, ಹಕ್ಕು ಪತ್ರ ಇಲ್ಲ. ಆದರೆ ನಮ್ಮ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರು ಗ್ರಾಮವನ್ನು ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟರು. ಈಗ ನಾವು ಸಂಪೂರ್ಣವಾಗಿ ಗ್ರಾಮ ಅಂತ ನೋಟಿಫಿಕೇಶನ್ ಮಾಡೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಬರುವಂಥ ಒಂದು ತಿಂಗಳಲ್ಲಿ ಪ್ರತಿಯೊಬ್ಬ ಲಮಾಣಿ ತಾಂಡದ ಪ್ರತಿಯೊಂದು ಮನೆಗೆ ಹಕ್ಕು ಪತ್ರವನ್ನು ಕೊಟ್ಟು ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇವತ್ತು ಅವರ ತಲಾಂತರದ ಒಂದು ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಇದು ನಮ್ಮ ಬದ್ಧತೆ, ಇದು ನಮ್ಮ ಸಾಮಾಜಿಕ ನ್ಯಾಯ, ಇದು ನಮ್ಮ ರಾಜ್ಯವನ್ನು ಪ್ರಗತಿಯತ್ತ ತೆಗೆದುಕೊಳ್ಳುವಂಥ ರೀತಿ ನೀತಿ. ಅದಕ್ಕಾಗಿ ನಿಮ್ಮ ಬೆಂಬಲ ಇರಲಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಗದಗ ಜಿಲ್ಲೆಯಲ್ಲಿ ಬಿಜೆಪಿ ಜನಸಂಕಲ್ಪ ಯಾತ್ರೆಯ ಅಬ್ಬರ. ಗದಗ ಶಿರಹಟ್ಟಿಯಿಂದ ನೇರ ಪ್ರಸಾರದ ದೃಶ್ಯ ಇದು. ಇಷ್ಟೊತ್ತು ಸಿಎಂ ಬೊಮ್ಮಾಯಿ ಮಾತನಾಡಿದ್ರು ಸರ್ಕಾರದ ಯೋಜನೆಯ ಬಗ್ಗೆ, ಆ ಯೋಜನೆಗಳ ವಿವರವನ್ನ ಕೊಟ್ರು. ಇಲ್ಲಿವರೆಗಿನ ಸರ್ಕಾರದ ಸಾಧನೆಗಳು ಏನು,
ಎಲ್ಲಾ ಹಂತದ ಜನರನ್ನ ತಲುಪೋದಕ್ಕೆ ಸರ್ಕಾರ ಹಾಕೊಂಡಂತಹ ಯೋಜನೆಗಳು ಏನೇನು ಅನ್ನೋದರ ಬಗ್ಗೆ ಇಷ್ಟೊತ್ತು ಮಾತಾಡಿದ್ರು. ಜನಸಂಕಲ್ಪ ಯಾತ್ರೆಯ ಮೂಲಕ ಕೇಸರಿ ಗರ್ಜನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.